ಇವತ್ತು ನಾವು ಚನ್ನಪಟ್ಟಣ ತಾಲೂಕು ತಿಮ್ಮಾನಹಳ್ಳಿ ಕೆರೆಯಲ್ಲಿ ನಾವು ಈ ಒಂದು ಪಕ್ಷಿಗಳ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಸಾಕಷ್ಟು ವಿದೇಶಿ ಪಕ್ಷಿಗಳೆಲ್ಲ ವಲಸೆ ಬಂದಿದೆ. ಇದು 15,000 ರಿಂದ 20,000 ಕಿಲೋಮೀಟರ್ ಅಷ್ಟು ದೂರದಿಂದ ನಮ್ಮ ದೇಶವನ್ನ ನಮ್ಮ ರಾಜ್ಯವನ್ನ ಆಯ್ಕೆ ಮಾಡ್ಕೊಂಡಿದ್ದು ಬಂದಿದೆ. ಇದರಲ್ಲಿ ಬಂದು 3-4 ತಿಂಗಳ ಕಾಲ ಇಲ್ಲಿ ಬಂದು ನಮ್ಮ ಮಂಡ್ಯ ಜಿಲ್ಲೆ ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ವಿದೇಶಿ ಪಕ್ಷಿಗಳೆಲ್ಲ ಬಂದು ಸಂಗ್ರಹ ಆಗ್ತಾರೆ. ಇಲ್ಲಿಂದ ಆಗಿ ಇದರಲ್ಲಿ ವಿದೇಶದಿಂದ ಬಂದಂತ ಸಾವಿರಾರು ಪಕ್ಷಿಗಳಲ್ಲಿ ಅದರಲ್ಲಿ ಒಂದೊಂದು ಬಾಸ್ ಇರ್ತದೆ. ಆ ಯಜಮಾನ ಅನ್ನೋದು ಇರ್ತದೆ. ಯಜಮಾನ ಬೆಳಿಗ್ಗೆ ಆದ್ರೆ ನಿಂದಿಂತ ಪಕ್ಷಿಗಳಿಗೆ ಇಷ್ಟು ಪಕ್ಷಿಗಳಿಗೆ ನೀನು ಈ ದಿಕ್ಕಿಗೆ ಹೋಗು, ನೀನು ಈ ದಿಕ್ಕಿಗೆ ಹೋಗು, ನೀನು ಈ ಕೆರೆಗೆ ಹೋಗು ಅಂತ ಹೇಳಿ ಅವೆಲ್ಲ ವಿಂಗಡಣೆ ಮಾಡಿ ಎಲ್ಲಾ ಇಡೀ ಕೆರೆಗಳಿಗೆಲ್ಲನು ಒಂದಷ್ಟು ಪಕ್ಷಿಗಳು ಹೋಗ್ತದೆ. ಯಾಕೆ ಅಂದ್ರೆ ಒಂದೇ ಬಂದಿರುವಂತ ಟೀಮು ಒಂದೇ ಕೆರೆಯಲ್ಲಿ ಅವಕ್ಕೆ ಆಹಾರ ಸಿಗೋದಿಲ್ಲ. ಒಂದೊಂದು ಪಕ್ಷಿಗಳಿಗೆ ವಿದೇಶದಿಂದ ಬಂದಿರುವಂತ ಪಕ್ಷಿಗಳಿಗೆ ಒಂದೊಂದು ಪೆಲಿಕಾನ್ ಪಕ್ಷಿಗಳಿಗೆ 10 ಕೆಜಿ ಮೀನು ಬೇಕು ಒಂದು ದಿನಕ್ಕೆ. ಆದ್ರೆ ಇನ್ನ ಬೇರೆ ಬೇರೆ ಸಣ್ಣ ಸಣ್ಣ ಪಕ್ಷಿಗಳಿದೆ, ಅದಕ್ಕೆ 2 ಕೆಜಿ, 3 ಕೆಜಿ, 1.5 ಕೆಜಿ, 4 ಕೆಜಿ ಮೀನುಗಳು ಬೇಕು. ಈ ಮೀನುಗಳಿಗೆ ಒಂದೇ ಕೆರೆಯಲ್ಲಿ ಸಿಗದಿರೋದ್ರಿಂದ ಇವೆಲ್ಲ ಕೆರೆಗಳನ್ನ ಹಂಚಿಕೊಂಡು ಎಲ್ಲಾ ಕೆರೆಗಳಿಗೂ ಹೋಗಿ ಬೆಳಿಗ್ಗೆ ಹೋಗಿ ಸಾಯಂಕಾಲದವರೆಗೂ ಮೀನುಗಳನ್ನ ಹಿಡಿದು ಮತ್ತೆ ಗೂಡಲ್ಲಿ ಮರಿಗಳಿರ್ತದೆ, ಆ ಮರಿಗಳಿಗೆ 1.5 ಕೆಜಿ, 2 ಕೆಜಿ ಮೀನನ್ನ ಅದು ಗಂಟಲಲ್ಲಿ ಇಟ್ಟು ಆ ಮರಿಗಳಿಗೆ ತಗೊಂಬಂದು 1.5 ಕೆಜಿ ಮೀನನ್ನ ಆ ಗಂಟಲಲ್ಲಿ ತಗೊಂಬಂದು ಇಟ್ಟಿದೆ. ಆಗ ಆ ಗೂಡಕ್ಕೆ ಬಂದು ಆ ಗೂಡಿನಲ್ಲಿ ಬಾಯಿ ತೆರೆದು ನಿಂತ್ಕೊಂತದೆ. ಆ ಮರಿಗಳೆಲ್ಲ ಅದ್ರ ತಾಯಿ ಬಾಯಿ ಒಳಗಡೆ ಕೊಕ್ಕುಗಳು ಹಾಕಿ ಒಂದೊಂದಾಗಿ ನೀರನ್ನ ಎಳೆದು ಅದ್ರ ಬಾಯಿಂದ ಆ ತಿನ್ನೋ ಅಂತ ಇದು. ಇದು 3-4 ತಿಂಗಳ ಕಾಲ ಇದನ್ನ ಮೊಟ್ಟೆ ಇಟ್ಟು ಮರಿ ಮಾಡಿಸಿ ಇದನ್ನೆಲ್ಲ ಹಾರೋ ಅಂತ ಸಾಮರ್ಥ್ಯ ಬಂದ ಮೇಲೆ ಇದು 15,000 ರಿಂದ 20,000 ಕಿಲೋಮೀಟರ್ ಹೋಗಿ ಮತ್ತೆ ಅವ್ರ ದೇಶಕ್ಕೆ ಹೋಗ್ತದೆ. ನಮ್ಮಲ್ಲಿ ಏನಕ್ಕೆ ಬರ್ತದೆ ಅಂದ್ರೆ ನಮ್ಮಲ್ಲಿರೋ ವಾತಾವರಣ, ನಮ್ಮಲ್ಲಿ ಸಾಕಷ್ಟು ನದಿಗಳಿದೆ, ಸಣ್ಣ ಪುಟ್ಟ ಸಾಕಷ್ಟು ಕೆರೆಗಳಿದೆ, ಕೆರೆಗಳಲ್ಲಿ ಬೇಕಾದಷ್ಟು ನೀರಿನ ಕ್ರಿಮಿ ಕೀಟಗಳಿದೆ, ಕಪ್ಪೆಗಳು, ಸೀಗಡಿಗಳು, ಮೀನುಗಳು ಸಾಕಷ್ಟು ಅವಕ್ಕೆ ಆಹಾರಗಳು ಸಿಗ್ತದೆ. ಈ ಆಹಾರ ಸಿಗೋದ್ರ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವಕ್ಕೆ ರಕ್ಷಣೆ ಜಾಸ್ತಿ ಇದೆ. ನಮ್ಮಲ್ಲಿ ಯಾರು ಈ ಪಕ್ಷಿಗಳನ್ನ ವಿದೇಶದ ಬಂದ ನಮ್ಮ ಸ್ವದೇಶಿ ಪಕ್ಷಿಗಳಾಗ್ಲಿ ಒಡೆದು ತಿನ್ನೋ ಅಂತ ನಮ್ಮಲ್ಲಿ ಯಾರು ಇದಿಲ್ಲ. ಬೇರೆ ಇವು ಇಲ್ಲಿಂದ ಮರಿ ಮಾಡಿಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರ ದೇಶಕ್ಕೆ ಬೇಕಾದಷ್ಟು ದೇಶದಲ್ಲಿ ಇವಕ್ಕೆ ತಡೆ ತೊಂದರೆಗಳಾಗ್ತವೆ. ಏನ್ ಮಾಡ್ತಾರೆ ಬೇರೆ ದೇಶದಲ್ಲಿ ಇದೇ ಪಕ್ಷಿ ತರನೇ ಆರ್ಟಿಫಿಷಿಯಲ್ ಪಕ್ಷಿ ಮಾಡಿ ಅದನ್ನ ಅಲ್ಲಿ ಕುಂದ್ರಿಸಿ ಈ ಹೋಗ್ತಾ ಇರೋ ಅಂತವನ್ನ ಅದನ್ನ ಪಕ್ಷಿಗಳನ್ನ ಕರೆದು ಆ ಪಕ್ಷಿ ಆರ್ಟಿಫಿಷಿಯಲ್ ಪಕ್ಷಿಗಳು ಅದನ್ನ ಹೋಗ್ತಾ ಇರೋಂಥವನ್ನ ಕರೆಯುವಂತ ಸೌಂಡ್ನ ಕೊಟ್ಟು ಅವನ್ನೆಲ್ಲ ಕರೆದು ಆ ದೇಶಗಳಲ್ಲಿ ಇವನ್ನ ಒಡೆದು ಕೊಂದು ತಿಂತಾ ಇರ್ತಾರೆ. ನಮ್ಮಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದಕ್ಕೆ ಬಹಳ ರಕ್ಷಣೆ ಇರೋಕ್ಕೆ ಈ ಅಲ್ಲಿ ಮೈನಸ್ ಯಾವ್ಯಾವ ದೇಶಗಳಲ್ಲಿ ಮೈನಸ್ ಚಳಿ ಇದೆ ಆ ದೇಶದಿಂದ ಎಲ್ಲಾ ಪಕ್ಷಿಗಳು ನಮ್ಮ ರಾಜ್ಯನೇ ಆಯ್ಕೆ ಮಾಡ್ಕೊಂಡಿದೆ. ಇಡೀ ಪ್ರಪಂಚದಲ್ಲಿ ನಮ್ಮ ರಾಜ್ಯಕ್ಕೆ ಬರೋ ಅಷ್ಟು ಪಕ್ಷಿಗಳು ಬೇರೆ ಎಲ್ಲೂ ಹೋಗೋದಿಲ್ಲ. ಯಾಕೆ ಅಂತ ರಕ್ಷಣೆ ಇವಾಗ ಆಹಾರ ಜೊತೆಯಲ್ಲಿ ರಕ್ಷಣೆ ನಮ್ಮ ರಾಜ್ಯದಲ್ಲಿ ಹೆಚ್ಚು ಸಿಗ್ತದೆ.